ಏನು ಗಾಡಿ ಇಲ್ಲ ತಾನೆ ಬರ್ತಾ ಇದೀನಿ ಬೆಂಡ್ ಮಾಡ್ತಾ ಇದೀನಿ ಓಯ್ ಬಂದ ಪತ್ಮಂಡೆ ಕೆಲವರಿಗೆ ಕಡಿಮೆ ಏಜಲ್ಲಿ ಬಿಳಿ ಕೂದಲು ಬಂದ್ಬಿಡುತ್ತೆ ಸರ್ ಅವೆಲ್ಲ ಕಪ್ಪಗಾಗುತ್ತೆ ಸರ್ ತಿಂಗಳು ಬರುತ್ತೆ ಸರ್ ಫ್ಯಾಮಿಲಿ ಯೂಸ್ ಮಾಡ್ಕೊಳ್ಳಬಹುದು ನಮ್ದು ತಲೆ ಬೇರೆ ಕೂದಲೆಲ್ಲ ಉದುರುತ್ತಾ ಇದೆ ಹಾಕೋಬೇಕಾಗುತ್ತೆ ಪಕ್ಕ ಲೋ ಅಲ್ಲಿ ಅಲ್ಲಿಂದ ಬಂದು ಹಂಗೆ ಕೂತ್ಬಿಟ್ಟಿದ್ದಾರೆ ಕಂಬಕ್ಕೆ ಡೇಂಜರ್ ಅಂತ ಇದೆ ಅಲ್ಲಿಗೆ ಕೂತ ಅನ್ಕೊಂಡ ಕಂಬಕ್ಕೆ ಲೋ हाई हलो नमस्कार स्नेहितरे मत्तोम्मे चानल गे स्वागत 15 दिनगळ नंतर अंद्रे नम्म लास्ट राइड विराजपेटेगे होगिद्वल्ल आफ रोड कैंपिंग मत्तेल्ल 15 दिनगळ नंतर मत्तोम्मे ओंदु राइड प्रारंभिस्ता इद्दीवि सो इल्लिगे अंद्रे नावु इवत्तु होग्ता इरोदु बंदि केतनमक्कि टोटल राइड नंबर 3 इदु आक्चुअली रईड नंबर 3 मूर् दिवस कैतन मक्की रईडू आफ रोड मत नेचर स्टे मत व्यू पॉइंट्स इे नम गंधर्गुड़ी बैकर्स क्लब रईड नंबर 3 आर्गनज मोता सो एलू हेगी आराम नावि आराम नहीं आराम सो लाइफ पयणी नानोब अलेमारी जीवन सगली नगु नगुत अंत हेल्ता इवती लाग ना मुंदरता सो ही रेडली टोटल वो 14 15 जन बर्ता है अरे सोबू दावणगेर बर्ता है इनबू तिप्टूर बर्ता है सो हे टोटल ऐन के लिमिटेड स्लाट्स मादी अंदर 15 जन ऐन के अरे लांग रेड आमले मत नमल जोतल तेजस् बरतारे आक्चुअली थ्री वीलू निम्हे गुति नोड़ती मुंदेगढ़ मुदे बे मीट आते सो अदे ना स्वल्प टेम पिकअपे कष्ट आगते अदे स्वल्प तुम 25 जन 30 जन हाकी मेन्टेन कष्ट आगते अंदे रईडन लिमिटेडी सो आज यूजल मामूली रईडे नम सी के पवन नानु राजेश आदर्श तुम जन इन होस स्नितर नोड़ती वीडियो यार बनी लेट्स गो फ्लेवर नोड़ी हेवी वेहिकल्स होते वीक आगे अरे होगी होगी वीक आगे अरे अस्ट क्वालिटी गल सखदा टोल फास्ट आगे स्वल्प फास्ट आगे मूव आगते वेहिकल्स ओके टोल रेट साल जास्ती कार बॉयसल कटे एंटार्को टीम इे नमस्कार हाँ गुड मॉर्निंग हाय गुड मॉर्निंग गुड मॉर्निंग नमस्कार ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಏ ಬಿಡಿ ಸೂಪರ್ ಇರ್ತೀರಾ ಎಷ್ಟು ಜನ ಬಂದಿದ್ದೀರಾ ನಮಸ್ಕಾರ ಹಾಯ್ ನಮಸ್ಕಾರ ಎಷ್ಟು ಎಲ್ಲ ಬಂದಿದ್ದೀರಾ ಎಷ್ಟು ಗಾಡಿ ಬರಬೇಕಿನ ಮೂರು ಮೂರು ಹಾ ಮೂರು ಓಕೆ इवन तिप्टूर अलग आस बल आदर्श ओ आदर्श मर्त होबिटी सो नम रईड रईड नंबर 3 एला बॉयस रेडी लेट्स गो नोड़ी नम तेजस्वर तेजस्वर आगे ओके बनी ओके नीरी ओके ना हट टाइम आलमोस्ट 6 घंटे सो लाइन अपल होता नोड़बू किलोमीटर 90 नम तेजस्वर उड़ीतवरे 90 तेजस्वर निम्गे हे ओडस्ती बट नमें भय नि 90 होता आराम बनी ऐन रिस्क बेड़
ಬಟ್ ಅವರು ಓಡಿಸೋ ಅನ್ನೋ ಒಂದು ಜೋಶ್ ಇದೆಯಲ್ಲ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಕೊಡಬೇಕು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ತರ ಸೊ ಸ್ನೇಹಿತರೆ ಇದು ನಮ್ಮ ಗಂಧದಗುಡಿ ಬೈಕರ್ಸ್ ಅವಾಗ ಹೇಳಿದಂಗೆ ಮೂರನೇ ರೈಡು ಬಟ್ ನೀವೇನಾದ್ರೂ ಈ ವಿಡಿಯೋ ನೋಡ್ತಿರೋರು ನಮ್ಮ ರೈಡ್ಗೆ ಜಾಯ್ನ್ ಆಗಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಗಂಧದಗುಡಿ ಬೈಕರ್ಸ್ ಕ್ಲಬ್ ಅಂತ ಒಂದು ಪೇಜ್ ಇದೆ ಅಲ್ಲಿ ರೈಡ್ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ ಫಾಲೋ ಮಾಡಿ ಅಲ್ಲಿ ನಿಮಗೆ ಪ್ರತಿಯೊಂದು ರೈಡ್ಸು ಮತ್ತು ನಾವು ಏನೇನು ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಾಗುತ್ತೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ನಮಗೆ ಜಸ್ಟ್ ಒಂದು ಮೆಸೇಜ್ ಮಾಡಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಲ್ಲೇ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀವಿ ಮತ್ತು ಪೋಸ್ಟ್ಗಳು ಹಾಕ್ತಾಯಿರ್ತೀವಿ ರೈಡ್ ಅಪ್ಡೇಟ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಫುಲ್ಲು ನಮ್ದು ಎಷ್ಟೊಂದು ಗ್ರೂಪ್ಸ್ ಇದೆ ನಿಮ್ಗೆ ಯಾರು ಇಷ್ಟ ಆಗುತ್ತೋ ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗ್ಬೋದು ಅವೆಲ್ಲ ಏನಿಲ್ಲ ಫುಲ್ಲು ನಮ್ಮ ಗ್ರೂಪಲ್ಲಿ ಅಂದರೆ ಏನು ಅಂದರೆ ಸ್ವಲ್ಪ ಆಫ್ ರೋಡ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಆಫ್ ರೋಡ್ ಜಾಸ್ತಿ ಮಾಡ್ತೀವಿ ನಾವು ಆಮೇಲೆ ಅಡ್ವೆಂಚರ್ ಜಾಸ್ತಿ ನಮ್ಮ ಹತ್ರ ನಮ್ಮ ರೈಡಿಂಗ್ ಗ್ರೂಪಲ್ಲಿ ಅಡ್ವೆಂಚರ್ ಜಾಸ್ತಿ ಇರುತ್ತೆ ಆಮೇಲೆ ಲಕ್ಸುರಿ ಇರೋಲ್ಲ ಈಗಲೇ ಹೇಳ್ಬಿಟ್ಟಿದ್ದೀವಿ ನಮ್ಮ ರೈಡಲ್ಲಿ ಲಕ್ಸುರಿ ಎಲ್ಲ ಇರೋಲ್ಲ ಲಕ್ಸುರಿ ಅಂದರೆ ಯಾವುದೋ ದೊಡ್ಡ ದೊಡ್ಡ ಲಕ್ಸುರಿ ಸ್ಟೇ ಮಾಡೋದು ಪಾರ್ಟಿ ಮಾಡೋದು ಅವೆಲ್ಲ ಪಾರ್ಟಿ ಮಾಡ್ತೀವಿ ನಾವು ಬಟ್ ಒಳ್ಳೆ ಮೀಡಿಯಂ ಬಜೆಟು ಒಂದು ಒಳ್ಳೆ ಕ್ವಾಲಿಟಿ ಊಟ ಸಿಗೋವಂಥ ಹೋಮ್ ಸ್ಟೇಗಳೇ ಮಾಡ್ತೀವಿ ನೋಡೋಣ ಮುಂದೆ ಹೇಗೆ ಆಗುತ್ತೆ ಒಳ್ಳೆ ದೇವ್ರದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಹಿಂಗೆ ನಡ್ಕೊಂಡು ಹೋಗಲಿ ಸೊ ಯಾವಾಗಲೂ ಬಂದಂಗೆ ವೈಶಾಲಿಗೆ ಬರ್ತೀವಿ ಇವತ್ತು ವೈಶಾಲಿಗೆ ಬ್ರೇಕ್ಫಾಸ್ಟ್ ಹಾಕಿದ್ದೀವಿ ಇನ್ನೂ 7 ಗಂಟೆ ಆಯಿಲ್ಲ ಬಾಯಿಸ್ಕೆಲ್ಲ ಹೊಟ್ಟೆ ಹಸಿವಾಗ್ತಿದೆ ಯಾಕಂದರೆ ಬೇಗ ಎದ್ದಿರ್ತಾರ 4 ಗಂಟೆಗೆ ಏನೋ ಮಾಡೋಕ್ಕಾಗಲ್ಲ ಹಾಂ ಲೆಟ್ಸ್ ಗೋ ಬಾಯ್ಸ್ ಫೈನಲಿ ಬ್ರೇಕ್ಫಾಸ್ಟಲ್ಲಿ ಆದಮೇಲೆ ಯಾರು ಅವರಾ ಹೋಗಿ ಹೋಗಿರಿ ಅಂತ ನೋಡು ಜೋಶ್ ಜೋಶ್ ಕೊಡ್ತಾ ಇದ್ರು ಜೋಶ್ ಹಾಕ್ತಾ ಇದಾರೆ ಅವರು ಯಾವ್ದು ಗುರು ಗಾಡಿ ಇದು ಓ TVS ಏನು ಗುರು ಕಾರ್ ಅವರು ಅಲ್ಲಿ ನೋಡ್ಕೊಂಡು ಮುಂದೆ ನೋಡೋದಿಲ್ಲ ಫುಲ್ಲು ಎಲೆಕ್ಷನ್ ಮಳೆ ಬೇರೆ ಬಂದಿದೆ ಹಾಸನದಲ್ಲಿ ಬೆಳಗ್ಗೆಯಿಂದ ಜಾವ ಮಳೆ ಬಂದಿದೆ ಬಟ್ ರೋಡೆಲ್ಲ ಲೈಟಾಗಿ ಅಂದರೆ ಟಾರ್ ರೋಡೆಲ್ಲ ಒಣಗೋಗ್ಬಿಟ್ಟಿದೆ ಅಂದರೆ ಸೈಡಲ್ಲೆಲ್ಲ ಬೆಟ್ಟಾಗಿದೆ ಎಷ್ಟು ಜೋರಾಗಿ ಬಂದಿದೆಯೋ ಗೊತ್ತಿಲ್ಲ ಬಟ್ ಈ ಆ ಬೇಲೂರು ಹಾಸನ ರೋಡ್ ಮಾತ್ರ ನನ್ನ ಒಂದು ಹೈಯೆಸ್ಟ್ ವ್ಯೂಸ್ ಆಗಿರೋ ಒಂದು ವಿಡಿಯೋ ಇದೇ ರೋಡಲ್ಲಿ 8.5 ಲಕ್ಷದ 30 ಸಾವಿರನೋ ಓಡಿದೆ ವ್ಯೂಸು ಈ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ನಮ್ಮದು ಕರುನಾಡು ಅವಾಗ ಕರುನಾಡು ಬೈಕರ್ಸ್ ಕ್ಲಬ್ಬಲ್ಲಿ ಇದ್ದಾಗ ಒಂದು ನಾವು ಹೋಗ್ಬೇಕಾದ್ರೆ ಕುದುರೆಮುಖ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು ಹೆವಿ ಡೇಂಜರ್ ಏರಿಯಾ ಇದು ಮಾತ್ರ ಏನೋ ಸ್ಯಾಂಕ್ಷನ್ ಆಗಿದೆ ಅಂತ ಯಾರ್ದು ಗುರು ಮನೆ ಇದು ಒಂದು ಊರಿದೆ ಇದು ಜಡೇ ಮುನೇಶ್ವರ ಅಲ್ಲ ಅಲ್ಲ ಈ ಊರಲ್ಲಿ ನೋಡಿ ಇಲ್ಲಿ ಯಾವುದೋ ಇದು ತನು ನೋಡಿ ಇಷ್ಟು ಭಯಂಕರ ಅಂಗಡಿಗಳಿರುತ್ತೆ ಇಲ್ಲಿ ಲೆಫ್ಟು ರೈಟು ಈ ರೋಡಲ್ಲಿ ನೋಡಿರೋರು ನೋಡಿರ್ಬೋದು ಲೆಫ್ಟು ರೈಟು ಎರಡು ಕಡೆನೂ ಬರೀ ಇದೆ ನಿಶಾ ಸಂಜಯ್ ಒಂದೊಂದು ಹೆಸರು ಒಂದೊಂದು ಬ್ರ್ಯಾಂಡು ಏನು ಅಂತ ಗೊತ್ತಿಲ್ಲ ಕೂದಲು ತಲೆ ಕೂದಲು ಚೆನ್ನಾಗಿ ಬೆಳೀತಂತೆ ಏನಕ್ಕೆ ಬೆಳೀತದೆ ಗೊತ್ತಿಲ್ಲ ಇದು ಯಾಡಕ್ಕ ನೋಡಿ ನನಗನ್ಸ್ದಂಗೆ ಇದು ಏನಲ್ಲ ಅಂದ್ರೆ ಅಕ್ಕಪಕ್ಕ ಎರಡು ಕಡೆನೂ ಸೇರಿ ಒಂದು 100 ಅಂಗಡಿ ಮೇಲೆ ಇರುತ್ತೆ ಏನು ಈ ಊರಲ್ಲಿ ಮಾತ್ರ ಅದು ಏನಿಗೆ ಬಟ್ ಇಲ್ಲೆಲ್ಲ ಎಲ್ಲಿದೆ ತರ್ತಾರೆ ಗೊತ್ತಿಲ್ಲ ಅವರು ಏನೆಣ್ಣೆ ಇದು ಕೂದಲು ಬೆಳೀತಾ ಏನು ಆಯುರ್ವೇದಿಕ
ಬಿಡಿ ಬರ್ತಾ ನಾವ್ ಹಿಂಗ ಬೆಂಗಳೂರಿಗೆ ಹೋಗ್ತಿವಲ್ಲ ಹಂಗ ಬರ್ತಾ ತಗೊಂಡ್ ಹೋಗ್ತಿವಿ. ಎಷ್ಟು ಆಯ್ದು 500 ರೂಪಾಯಾ? ನಮ್ದು ತಲೆ ಬೇರೆ ಕೂದಲೆಲ್ಲ ಉದುರ್ತಾ ಇದೆ, ಹಾಕೋಬೇಕಾಗತ್ತೆ. ಏನೇನು ಹಾಕಿರ್ತೀರ ಇದ್ರಲ್ಲಿ? ಸರ್, ನಾವು ಎಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿರ್ತೀವಿ ಸರ್ ಲೇಬಲ್ ಮೇಲೆ. ನೀವು ಓದೋರು ಇಂಗ್ಲಿಷ್ ಓದೋರು ಇದ್ರೆ ಸರ್ ನೀವು ಓದಿ ನೋಡ್ಬೋದು ಸರ್. ಓಕೆ ಓಕೆ, ಸರಿ ಬರ್ತಾ ನೋಡೋಣ ಬಿಡಿ. ನೋಡಿ ಎಷ್ಟು ಅಂಗಡಿ, ಇಲ್ಲೊಂದು ಯಾರೋ ಫೋನ್ ಬರ್ತೈತೆ. ಓ, ಫಸ್ಟು ಟೀ ಬ್ರೇಕು ಲೇ. ಅಲ್ಲಿನ್ಸ್ಬೇಕಿತ್ತ ಹಿಂದೆ ಬೇಡ. ಅಲ್ಲಿ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಊರಲ್ಲಿ ತೇಜಸ್ಸ ಮತ್ತೇನ್ ಮಾಡೋದು? ಹೋಗೋದಾ? ಹೊಟ್ಟೋಗ್ಬಿಡ್ತಾರ ಅವ್ರು ಚಿಕ್ಕಮಗಳೂರಿಗೆ. ಆಮೇಲೆ ಸೊ ಒಂದು ಒಳ್ಳೆ ಟೀ ಹಾಕೊಂಡು ಗಜಲಕ್ಷ್ಮಿ ಅಯ್ಯಂಗರ್ ಬೇಕರಿಲಿ ಆಂಟಿಗೆ ಸ್ಪೆಷಲ್ ಟೀ ಮಾಡಕ್ಕೆ ಹೇಳ್ಬಿಟ್ಟು ಟೀ ಮಾಡಿಸ್ಕೊಂಡು ಫಸ್ಟ್ ಬ್ರೇಕು. ಫಸ್ಟು ಊಟ ರೀ, ಬ್ರೇಕ್ಫಾಸ್ಟ್ ಆದಮೇಲೆ ಫಸ್ಟ್ ಬ್ರೇಕು. ಸೊ ಸ್ನೇಹಿತರೆ, ಈ ರೋಡು ಹೆಂಗಿದೆ ಅಂದ್ರೆ ಒಂಥರ ಸೀನಿಕ್ ರೂಟು. ಈ ರೋಡಲ್ಲಿ ಎಷ್ಟು ಸಲ ಬಂದಿದ್ದೀನಿ ಅಂದರೆ ನಾನು ವಯಸ್ಸಿಗಿಂತ ಜಾಸ್ತಿ ಸಲ ಬಂದುಬಿಟ್ಟಿದ್ದೀನಿ ಅಂದರೆ ಹಂಗಂದ್ರೆ ಅಷ್ಟೊಂದು ಸಲ ಓಡಾಡಿದ್ದೀನಿ ಅಂತ. ತುಂಬ ಸಲ ವರ್ಷಕ್ಕೆ ಬೇಗ ಒಂದು 3-4 ಸಲ, 38 ವರ್ಷಕ್ಕಿಂತ ಒಂದು 50-60 ಸಲ ಓಡಾಡ್ಬಿಟ್ಟಿದ್ದೀನಿ ಈ ರೋಡಲ್ಲಿ. ಇವಾಗ ನೀನೇ ನೋಡಿ, ನೀನು ಗೊತ್ತು, ನಿಮ್ಮ ಊರು ಅಂದರೆ ಈ ಕಡೆ ಓಡಾಡಿರ್ತೀಯ. ಆಮೇಲೆ ಈ ರೋಡಲ್ಲಿ ಫುಲ್ಲು ಸೀನಿಕ್ ರೂಟ್ ಇರೋದ್ರಿಂದ ಒಂಥರ ಪೀಸ್ಫುಲ್ ಈ ರೋಡ್ ಯಾವಾಗಲೂ. ಮಳೆಗಾಲ ನೆಕ್ಸ್ಟ್ ಲೆವೆಲ್ ಬಿಡಿ ಮಾತ್ರ ಈ ರೋಡು. ಓಕೆ, ಎಲ್ಲ ಬಾಯ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ತೇಜ್ ನೋಡಿ ಮುಂದೆಗಡೆ, ತೇಜಸ್ ಅವ್ರಿಗೆ ಎಸ್ಕಾಟು ನೋಡಿ, ಅವ್ರನ್ನೇ ಲೀಡ್ ಇವಾಗ. ಆದರೂ ನಮ್ಗೆ ಎಲ್ಲೂ ಟೈಮ್ ವೇಸ್ಟ್ ಆಗಿಲ್ಲ, ಟೈಮ್ ಪಿಕಪ್ ಕರೆಕ್ಟ್ ಆಯಿತು. ಕರೆಕ್ಟಾಗಿ ಬಂದರು, ಕರೆಕ್ಟ್ ಮಾಡೋರು, ಸ್ಪೀಡ್ ಮೇಂಟೈನ್ ಮಾಡೋರು, ಸೂಪರ್ ಮಾತ್ರ. ಬರ ಬರ, ಹೋಗ ರಾಜ, ನೀನು ಹೋಗ್ಬಿಡು ಎಲ್ಲಾದರೂ. ನೀರು ಚಳಿ ಇರುತ್ತೆ, ಹೆವಿ ಲೋ. ಮೊನ್ನೆ ಬರ್ಬೇಕಾದ್ರೆ ಫಾಗ್ ಕೋಣ, ಅದೇ ನೈಟ್ ನಿಮ್ಮ ಊರಿಂದ ಬರ್ತವಲ್ಲ ಬೆಳಗಿನ ಜಾವ, ಹೆವಿ ಫಾಗ್, ರೋಡೇ ಕಾಣಿಸ್ತಿರ್ಲಿಲ್ಲ. ಇನ್ನೇನು ಮಾನ್ಸೂನ್ ಹತ್ರ ಬರ್ತಾ ಇದೆ, ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀವಿ. ಈ ಥರ ರೋಡ್ಗಳಲ್ಲೆಲ್ಲ ಓಡಿಸೋಕ್ಕೆ ಪೊಲೀಸವರು ಎಲೆಕ್ಷನ್ ಡ್ಯೂಟಿ ಆರಾಮಾಗಿ ಕೂತಾರೆ. ಅಣ್ಣ ಊಟ ಆಯ್ತಾ? ನಡೀರಿ ಮುಡುಗಿರಿ ನಡೀರಿ. ಇನ್ನು ಜಾಸ್ತಿ ಹೆವಿ ಕರ್ವಿಂಗ್ಗಳು ಇನ್ನ ನಾಯಿಗೂ ವಾಕಿಂಗು, ನಾಯಿಗೂ ಟ್ರಿಪ್ಪು. ನಾನು ನಾಯಿ ಆದರೂ ಹುಟ್ಟಿಸಬೇಕಿದ್ದು ನಾನು. ಆರಾಮಾಗಿ ಎ ಸಿ ಕಾರಲ್ಲಿ ಕರ್ಕೊಂಡು ಹೋಗೋರು, ಒಳ್ಳೆ ಒಳ್ಳೆ ಊಟ ಹಾಕೋರು, ಪಿಡಿಗ್ರಿ ಏನೋ ಸೀನಿಕ್ ರೂಟ್ ಸ್ಟಾರ್ಟ್. ಮಾನ್ಸೂನಲ್ಲಿ ಸ್ವರ್ಗ ರೋಡು ಹೆಂಗಿದೆ ನೋಡಿ, ಫುಲ್ಲು ಜಿಗ್ಜಾಗು. ಎದೊಳ್ತು ವಿಲ್ ನೋಡಿ, ಹೆಂಗೆ ನೋಡಿ, ಈ ಕಡೆ ಹಂಗೆ ನೋಡ್ತಾ ರೀ. ಅವ್ರದ್ದೇನೋ ಟೆಕ್ನಿಕ್ ಇದೆ, ಹಂಗೆ ನಾನು ಬೇರೆ ಊರಿಂದನೇ ಹೋಗ್ತಾ ಇದ್ದೀನಿ ಹಂಗೆ ನೋಡು 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 ನೋಡು
सूपर नोड़ी कैमरा अस्ट का थ्री वील थ्री वील इवा फोर वील आगे थ्री आगते सस्पेंड नोड़ी हिंग हाकदे नोड़ नोड़ आयतु आयतु ओह माय गॉड इवर्गे मुदे हिट नानु मुदे कंट्रोल यार स्लो मोबद गाड़ी हेल्क सार सार ईवत लक्ष फुलू डमाड इमेर अन्स्तर नमने टेरिस्तर नोड़ता सी आर पी एस एलेक्षन चेक माड़ यार चेक बाय मोड़ो बाय मोड़ो बेंगलूर 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 बॉयस के मकल के बैकर्स कुंक्रेनोर खुशी ना रात्रि होती हमबिटे ओ तक लो अली अली बंद हे कूदार कब के इोड़े फ्रेश आगे बेगिन जवेनो अल बंद हे हमबिटने लो डेंजर अंत अलगे कूद कंब के लो अपाय अपाय 30,000 वोल्ट्स अंत अदे कूदिटवर बट ऐर बे ओपन आगे नोड़ बेगिन जा हाउ ऐल तुम दस आगे बेगिन जवान आगे नई न ब्रो नईट इला बेगिन जवान आगे ऐन कर्विंगल बंद स्कीट हाँ हिंग्र अस्ट फुल हिंग निवर नोड हे जन सरसण बिचस्ती नडी नडी ओके नडी गुरु लेट्स गो नडी नडी रो चार मुड़ी कटो बिड़ता चार मुड़ी कटो बिड़ता याद गुरु इत गाड़ी नंबर आयता गाड़ी नंबर आयो के ट्वेंटी उड़पी गाड़ी के ट्वेंटी जेड 2736 यार वीडियो अल कणो और फ्रेंड के ಏನು ಗಾಡಿಲ್ಲ ತಾನೆ ಬರ್ತಾ ಇದೀನಿ ಬೆಂಡ್ ಮಾಡ್ತಾ ಇದೀನಿ ಓಯ್ ಬಂದೆ 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 ಆದರ್ ಸಾದರ್ ರೆಕಾರ್ಡ್ ರೆಕಾರ್ಡ್ ಓ ಇಲ್ಲ 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 ಓ ಪವನ್ ಯಾರು ಇದು ओ बंदे की आदर्श
ಹೆವಿ ಇದೆ ಆದರ್ಶ್ ಬರಬೇಕಿತ್ತು ನೀನು ಇಲ್ಲಿ ಓ ಮೈ ಗಾಡ್ ಯಾರು ಇಲ್ಲ ಹೋಗಿ ನಾನೇ ಹೊಡ್ಕೋತೀನಿ ಬಸ್ ಅಷ್ಟೇ ಸಾಕಾತಿದೆ ಬಿಡಿ ಜಾಲಿ ಫುಲ್ ಮೋಟೋ ಫುಲ್ ಮೋಟೋ ಜಿಪ್ಪಿ ಯಾ ಬಾ 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 ಇಲ್ಲಿ ಹತ್ರ ಬೇ ಬಾ ಬಾ ಬೇಗ ಫೈನಲಿ ಕೊಟ್ಟಿಗೆಹಾರ ಹತ್ರ ರೀಚ್ ಆಗಿದ್ದೀವಿ ಬಟ್ ವೆದರ್ ಮಾತ್ರ ತುಂಬ ಪ್ಲೆಸೆಂಟ್ ಆಗಿದೆ ಸ್ಕೂಲ್ ಫುಲ್ ಕೂಲ್ ಇದೆ ಮಳೆ ಬಂದರೆ ಮಾತ್ರ ಇನ್ನೂ ಚೆನ್ನಾಗಿರ್ತದೆ ಓ ತಂಡ ತಂಡ ಕೂಲ್ ಏನು ಬಿಸಿಲೇನಿಲ್ಲ ಹೊಡೆದೇ ಬಿಡೋದು ಅಷ್ಟೇ ನುಗ್ಬಿಟ್ಟು ಓ ಸ್ವರ್ಗ ಬಂತು ಸ್ವರ್ಗಕ್ಕೆ ಎಂಟ್ರಿ ಹಾಕೊಂಡು ಇಲ್ಲಿ ಅಂಗಡಿ ಅಲ್ಲಿ ಹಾಕೋಣ ಅಲ್ಲಿ ಬಜ್ಜಿ ಹಾಕೋಣ ಅಲ್ಲಿ ಫಸ್ಟ್ ಅಂಗಡಿಗೆ ಅಲ್ಲಿ ಅಲ್ಲಿ ಬಜ್ಜಿ ಅಂಗಡಿ ಇದೆ ಅಲ್ಲಿ ನೀವೆಲ್ಲ ಹೋಗಿ ನಾನು ನಿಂತಿರ್ತೀನಿ ಸೊ ಬಾಳೆಹೊನ್ನೂರು ಕುದುರೆಮುಖ ಹೊರನಾಡು 48 ಕಿಲೋಮೀಟ್ರು ಸಾಕತ್ ಅಲ್ವಾ ಆದರ್ಶ್ ಹೆಂಗೆ ಒಳ್ಳೆ ರಾಜೇಶ್ ಕೈ ಕೊಟ್ಬಿಡಿ ಒಳ್ಳೆ ಎಡಿಟ್ ಮಾಡಿ ಕೊಟ್ಬಿಡಿ ಅದೇ ಅದೇ ಇವ್ರೇನ್ ಹತ್ರ ಇದ್ರ ಆದರ್ಶ್ ಆನ್ ಇದೆಯಾ ಕ್ಯಾಮ್ರಾ ಇಲ್ಲ ಅಲ್ಲ ಸೊ ನಾನು ಯಾವಾಗಲೂ ಇಲ್ಲಿಗೆ ಬಂದರೆ ಇದೇ ಬಜ್ಜಿ ಅಂಗಡಿಗೆ ಆಂಟಿ ಅಂಗಡಿಗೆ ಬರೋದು ನಾನು ಆಂಟಿ ನೀರು ದೋಸೆ ಇದೆಯಾ ಆಂಟಿ ಎಲ್ಲ ಇದೆ ಎಲ್ಲ ಬರ್ತಾರೆ ಇನ್ನೊಂದು 4-5 ಜನ ಬರ್ತಾರೆ ಒಟ್ಟಿಗೆ ಬಂದಮೇಲೆ ಎಲ್ಲ ಕೊಡೋಣ ಬಾಯ್ಸ್ ಎಲ್ಲ ಫುಲ್ಲು ಕೊಟ್ಟಿಗೆ ಹತ್ರ ಅಲ್ಲೇ ಜಂಕ್ಷನ್ ಹತ್ರ ಫುಲ್ಲು ಬಜ್ಜಿ ಗಿಜ್ಜಿ ಎಲ್ಲ ತಿನ್ಕೊಂಡು ರೆಸ್ಟ್ ತಗೋತಾರೆ ಫುಲ್ಲು ಫೋಟೋ ಜಿ ಪಿ ರೋಸಿ ಎಲ್ಲ ಬಂದ್ಬಿಟ್ಟಿದ್ರು ಮೈ ಮೇಲೆ ಎಲ್ಲ ಫುಲ್ ಜಾಲಿ ಒಳ್ಳೆ ಹೀರೆಕಾಯಿ ಬಜ್ಜಿ ಹಾಕ್ಕೊಟ್ರು ಆಂಟಿ ಏನಿದು ಬೆಳಿಗ್ಗೆ ರಮ್ ಹೊಡಿತಿದ್ದೀರಾ ಯಾರ್ದು ಬಿಸಿ ರಕ್ತ ಬಿಸಿ ರಕ್ತ ರಮ್ಮು ಕೊಕ್ಕಂ ಗೊತ್ತು ಈಗ ಎನರ್ಜಿ ಡ್ರಿಂಕ್ ಬಂದೆ ಬಂದೆ ಯಾಕಂದ್ರೆ ಇಲ್ಲಿ ಯೂಟರ್ನ್ ಇದೆ ಎಲ್ಲರೂ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಚೆನ್ನಾಗ ಅಲ್ಲಿ ಸೈಡಲ್ಲಿ ಇರಿ ನೀವು ಒಟ್ಟಿಗೆ ಹೋಗ್ಬೇಕಂತೆ ಒಟ್ಟಿಗೆ ಹೋಗ್ಬೇಕಂತೆ ಸೂಪರ್ ವೆದರ್ ಇದ್ದಾರೆ ಬಿಸಿಲೇನಿಲ್ಲ ಆರಾಮಾಗಿ ಹೋಗ್ತಾ ಇದ್ದಾರೆ ಚೇಂಜಸ್ ಅವ್ರು ಈ ರೋಡಲ್ಲಿ ಏನು ಅಂದರೆ ಸ್ವಲ್ಪ ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಬರೀ 30-40 ಬಾಯ್ಸ್ ಎಲ್ಲ ಹೋಗಿದ್ದಾರೆ ನಾವು ಇವ್ರ ಜೊತೆ ಆರಾಮಾಗಿ ಹೋಗ್ತಾ ಇದ್ದೀವಿ ಒಳ್ಳೆ ಇವ್ರ ಜೊತೆ ಇನ್ನೊಂದು ಹೋದ್ರೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಗಾಡಿಗೂ ಸ್ಟ್ರೈನ್ ಆಗಲ್ಲ ಒಳ್ಳೆ ಮೈಲೇಜು ನಾನು ಗಾಡಿ ಪೆಟ್ರೋಲ್ ಹಾಕ್ಸಿ ಇನ್ನೂ ಒಂದು 150 ಕಿಲೋಮೀಟ್ರ್ ಓಡಿಸ್ಬೋದು ಅಂದರೆ ಇವತ್ತೇನೊಂದು ಒಂದು ಫುಲ್ ಟ್ಯಾಂಕ್ 500 ಬಂದು ಬರುತ್ತೆ ಅನ್ಸೋ ಹೆಂಗಿದೆ ಆಲ್ರೆಡಿ 300 ಮೇಲೆ ಬಂದಿದ್ದೀವಿ 300 ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು 25 ಕಿಲೋಮೀಟರ್ಸ್ ಇದೆ ಓಹೋ ಹಂಗೆ ಹೋಗೋಣ ತೇಜಸ್ ಅವರೇ ಆರಾಮಾಗಿ ಹೋಗಿ ನಾವು ನಿಮ್ಮ ಜೊತೆ ಆರಾಮಾಗಿ ಬರ್ತೀವಿ ನಮಗೂ ಆದರೂ ಸೂಪರ್ ಇವರಂತೂ ಇವ್ರು ಇರೋ ಜೋಶ್ಗೊಂದು ಸೆಲೆಕ್ಟ್ ಹೊಡಿಬೇಕು ಏನಂದ್ರೆ ಹಿಂದೆಗಡೆ 3-wheel ಇರೋದ್ರಿಂದ ಕಾರ್ನರಿಂಗ್ ಮಾಡೋಕ್ಕಾಗಲ್ಲ ಗಾಡಿ ಹಿಂಗೆ ಎದ್ದು ಬಿಡುತ್ತೆ ಹಿಂಗೆ ಅದೇ ಮೇನ್ ಮ್ಯಾಟ್ರು ಇನ್ನೇನು ಲಂಚ್ ಟೈಮ್ ಹೋಗ್ತೀವಿ ನಾನು ಪವನ್ ಹಿಂದೆಗಡೆ ಆರಾಮಾಗಿ ಬರ್ತೀವಿ ನೋಡಿ ಹಿಂದೆಗಡೆ ಪವನ್ ಬರ್ತಾ ಇದ್ದಾರೆ ಎಡಿವಿ ನೋಡಿ ಏನು ಸಕ್ಕದಾಗಿದೆ ಅವರು ಮಾಡಿಸಿರೋ ಇದಕ್ಕೂ ಕಸ್ಟಮ್ ಮಾಡಿ ಮಾಡಿಫಿಕೇಷನ್ಗೆ ಮಡ್ಗಾರ್ಡ್ ರೈಸರು ರೇಡಿಯೇಟ್ರ್ ಗಾರ್ಡು ಆಮೇಲೆ
ಬರಾಕ್ ಬಸ್ಟರ್ಸ್ ಏನು ಹೇಳಿ ಗಾಡಿ ಹಬ್ಬ. ಸೊ ಫೈನಲಿ ಕಲ್ಸ ಹತ್ರ ಬಂದಿದ್ದೀವಿ, ಎಂಟ್ರಿ ಪೆಟ್ರೋಲ್ ಬಂಕ್ ಹತ್ರ. ಬಾಯ್ಸ್ ಎಲ್ಲ ಫುಲ್ಲು ರೆಸ್ಟ್ ತಗೋತಾವ್ರೆ. ಶ್ರೀ ಮಾತಾಪುನ ಪ್ರತಿಷ್ಠಾನ ಸುವರ್ಣ ಮಹೋತ್ಸವ ಮತ್ತು ಬ್ರಹ್ಮ ಕುಂಭಾಭಿಷೇಕ ಶ್ರೀಕ್ಷೇತ್ರ ಹೊರನಾಡು ವೆಂಕಟಸುಬ್ಬ ಜೋಯಿಸ್ ಮತ್ತು ಶ್ರೀಮತಿ ರಸಮ್ಮ ದ್ವಾರ ಇಲ್ಲೇನೋ ನಡೀತಾ ಇದೆ. ಓಕೆ ಮಾಡಿ ಓ ಗುರು. ಯಾಕೆ ಗುರು ಲಗ 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 ಫುಲ್ಲು ಒಳ್ಳೆ ಸಕ್ಕದಾಗ ಬಂತು ಇವಾಗ ಮಾತ್ರ. ಒಬ್ಬನೇ ಜಾಲಿ ಬಂದಿ. ಓ ಏನ್ರಿ ಅದು ಅಲ್ಲಿ ತೋರಿಸ್ತಾ ಇದ್ದೀರಾ ಗಾಡಿನ? ಅಲ್ಲಿ ತೋರಿಸ್ಬಿಟ್ಟು ಬಾಡಿ ಈ ಕಡೆಯಿಂದ ಬರುತ್ತೆ ಈಗ. ಓಕೆ ಹೊರಡೋಣ. ಹೊರನಾಡು ಹತ್ತತ್ರ ಬರ್ತಿದ್ರೆ ಫುಲ್ಲು ಸಿಗ್ಸಾಕು. ಮಳೆ ಬರೋ ವಾತಾವರಣ ಇದೆ, ಬೇಗ ಮಳೆ ಬಂದ್ಬಿಡು. ಒಳ್ಳೆ ಜಾಲಿ ಮಾಡೋಣ ಮಳೆಯಲ್ಲಿ. ಯಾಕೆ ಅಷ್ಟೇ ಗೊತ್ತಲ್ಲ, ವೆಸ್ಟ್ ಬೆಂಗಾಲ್ ಗಾಡಿ ಅದು ಹತ್ರನೇ ಬಂದ ರೆಕಾರ್ಡ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಯಾರದು ಮೆಸ್ಕಾಮ್ ಗಾಡಿ? ಜಾಲಿ 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 ಜಾಲಿ. ಓ ಹೊರನಾಡು ಬಂದೇ ಬಿಡ್ತು ನದಿ ಇದು. ಓ ನೀರಿದೆ ಪರವಾಗಿಲ್ಲ, ಸೂಪರು, ಸ್ವಲ್ಪ ಇದೆ ಸಾಕು. ಈ ಸಮ್ಮರ್ ದಿನೇಶಿರುತ್ತೆ. ಏನ ಔಟ್ ಆಯ್ತಾ? ನಾವು ಮಾಡಿರೋ ಒಂದು ಹೋಮ್ ಸ್ಟೇನ ನೀವು ನೆಕ್ಸ್ಟ್ ವೀಡಿಯೋ ಲಾಗಲ್ಲಿ ನೋಡ್ತೀರಾ, ಅಲ್ಲಿ ಅದ್ರದ್ದು ಆ್ಯಂಬಿಯನ್ಸು ನಾವು ಯಾವ ಲೊಕೇಶನ್ ಮಾಡಿದ್ದೀವಿ ಅನ್ನೋದು. ಸೊ ನಿಯರ್ ಹೊರನಾಡಿಗೆ 1 ಕಿಲೋಮೀಟ್ರ್ ಹಿಂದೆನೆ, ಅಂದರೆ ಹೊರನಾಡು ಬೆಟ್ಟ ಏನಿದೆ ಅದ್ರ ಹಿಂದೆ ಬ್ಯಾಕ್ ಸೈಡಲ್ಲೇ ನಾವು ಹೋಮ್ ಸ್ಟೇ ಮಾಡೋದು. ಸೊ ಹೋಮ್ ಸ್ಟೇ ಹೆಸರೆಲ್ಲ ನೆಕ್ಸ್ಟು ವೀಡಿಯೋದಲ್ಲಿ ರಿವೀಲ್ ಮಾಡ್ತೀವಿ. ಏನಿದ್ರು ಫುಲ್ಲು ಬೆಂಗಳೂರಿಂದ ಹೊರನಾಡಿಗೆ ಬಂದಿರೋವಂಥ ವೀಡಿಯೋ ಫುಲ್ಲು ನೋಡಿದ್ದೀರಾ ಅಂತ, ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಸೊ ಇನ್ನೇನು ಸ್ಟೇ ಹೋಗೋದಕ್ಕೆ ಒಂದೇ 2.3 ಕಿಲೋಮೀಟರು. ಹಾಂ ಇನ್ನೂ 9 ಕಿಲೋಮೀಟರ್ ಇದೆ. ಓಕೆ ನೋಡೋಣ. ಅಲ್ಲಿ ಯಾವುದೋ ಒಂದು ಮನೆ ಇದೆ, ಇಷ್ಟು ನಾವೆಲ್ಲಿದ್ದೀವಿ ತುಂಬ ದೂರದಲ್ಲಿದೆ ಮನೆ ಅದು. ಎಲ್ಲಿದೆ ಹೊರನಾಡು ದೇವಸ್ಥಾನ ಏನಿದೆಯೋ ಅದರ ಬ್ಯಾಕ್ ಸೈಡೆ ಇದು. ಇದ್ಯಾವುದು ಆರನ್ ಮಕ್ಕಿ ಅಂತ ಬೇರೆ ಹೊಸ್ದಾಗಿದೆ, ಏನೋ ಹೊಸ್ದಾಗಿ ಅದು ವ್ಯೂ ಪಾಯಿಂಟ್ ಏನೋ ಇರಬೇಕು. ಕ್ಯಾತನ್ ಮಕ್ಕಿ ಗೊತ್ತು, ಈ ಕ್ಯಾತನ್ ಮಕ್ಕಿಗೆ ನಾನು ಬರ್ತಾ ಇರೋದು ಇದು 3ನೇ ಸಲ. 200 ಇದ್ದಲ್ಲೂ ಬಂದಿದ್ದೀನಿ, ಮತ್ತು ನಾನು ನಮ್ಮ ವೈಫು ಡ್ಯೂಕ್ 390 ಇದ್ದಾಗೂ ಬಂದಿದ್ದೀವಿ. ಒಳ್ಳೆ ಚೆನ್ನಾಗಿದೆ, ಜಾಲಿ ಫುಲ್ಲು ಫುಲ್ ಇನ್ಸೈಡ್ ದ ನೇಚರ್ ಫುಲ್ ಇದು. ಫಸ್ಟ್ ಎಲ್ಲ ರೋಡ್ ಇರಲಿಲ್ಲ, ಎಲ್ಲ ಇವಾಗೆಲ್ಲ ರೋಡ್ ಮಾಡಿದ್ದಾರೆ. ನಾನು ತುಂಬ ವರ್ಷಗಳಿಂದ ಬಂದಾಗ ರೋಡ್ ಇರಲಿಲ್ಲ, ಈಗ ರೋಡೆಲ್ಲ ಮಾಡಿದ್ದಾರೆ. ಈಸಿಯಾಗಿ ಈ ಒಂದು ಜಾಗದಲ್ಲಿ ಅಪ್ಪಿದೆಯಲ್ಲ ಫುಲ್ಲು ಸ್ಕಿಡ್ ಆಗೋದು ಗಾಡಿ ನೋಡಿ, ಅಪ್ಪಿದ್ದೆ ಫುಲ್ ಜಲ್ಲಿ ಕಲ್ಲೆಲ್ಲ ಹಾಕಿದ್ರು ಅವಾಗ, ಬಟ್ ತುಂಬ ದಿವಸ ಮಾಡ್ತಾ ಇರಲಿಲ್ಲ. ಓ ಮಳೆ ಬೀಳ್ತಾ ಇದೆ ನೋಡಿ, ಮಳೆ ಬೀಳ್ತಾ ಇರೋದು ಅಂದರೆ ದಪ್ಪ ದಪ್ಪ ಬೀಳ್ತಾ ಇದೆ, ಬಟ್ ತುಂಬ ಜೋರಾಗಿ ಬೀಳ್ತಾ ಇಲ್ಲ. ಜೋರಾಗಿ ಬಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಎಲ್ಲಿದೆ, ಮಾನ್ಸೂನ್ ಟೈಮಲ್ಲೆಲ್ಲ ಇಲ್ಲೆಲ್ಲ ಫಾಲ್ಸ್ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಅಯ್ಯ ಬಾಯಿಗೆಲ್ಲ ಹೊಡಿತಾ ಇದ್ದಾರೆ ಅಪ್ಪ ಅಂತ. ಓ ಮಳೆ ಚೇಸ್ತಾ ಇದ್ದೀವಿ. ಮೊಬೈಲ್ ಒಳಗಡೆ ಇಟ್ಕೊಳ್ಳಿ.